ಮೂಡಾ ಸೈಟ್ ಹಂಚಿಕೆ ವಿವಾದದ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನು ವಿರೋಧಿಸಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಪ್ರಮುಖವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಇವತ್ತು ಮೈಸೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಮೂಡಾ ಹಗರಣವನ್ನು ಖಂಡಿಸಿ ಸಿಎಂ ತಲೆದಂಡಕ್ಕೆ ಆಗ್ರಹ ಕೆಂಗೇರಿಯ ಕೆಂಪಮ್ಮ ದೇಗುಲದಲ್ಲಿ ಕೆಲವೇ ಕ್ಷಣದಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಗುತ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪನವರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಒಟ್ಟು ಎಂಟು ದಿನಗಳ ಕಾರ್ಯಕ್ರಮ ಬೆಂಗಳೂರಿಂದ ಮೈಸೂರಿನ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಒಂದು ದಿನಕ್ಕೆ ಸರಾಸರಿ ಇಪ್ಪತ್ತು ಕಿಲೋಮೀಟರ್ ನಡಿಬೇಕು ಅಂತಕ್ಕಂಥ ಲೆಕ್ಕಾಚಾರ ಈ ಪಾದಯಾತ್ರೆಯಲ್ಲಿ ಹತ್ತು ಸಾವಿರ ಮಂದಿ ಭಾಗಿಯಾಗ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಈಗಾಗಲೇ ಉಭಯ ಪಕ್ಷಗಳ ನಾಯಕರು ಸ್ಥಳಕ್ಕೆ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ಹಸೀನರಾಗಿದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನು ಮೈಸೂರುವರೆಗೆ ಬೆಂಗಳೂರಿಂದ ಮೈಸೂರುವರೆಗೂ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಕಡೆ ಒಂದು ಎಂಟತ್ತು ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ ಅವರೇ ನೈತಿ ಗಾಣಿ ಹೊತ್ತು ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಗೌರವ ಬರುತ್ತೆ ಪಕ್ಷಕ್ಕೂ ಗೌರವ ಬರುತ್ತೆ ಇಲ್ಲ ಅಂದರೆ ಸಹಜವಾಗಿಯೇ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗ್ಬೋದು ಅದಕ್ಕೆ ಅವಕಾಶ ಕೊಡದೇ ಅವರೇ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡ್ತೇನೆ ದುರ್ಬಳಕೆ ಆಗ್ತಾ ಇದೆ ಆ ರೀತಿ ಆರೋಪಗಳು ವಾಸ್ತವಿಕ ಸತ್ಯ ಸಂಗತಿ ಏನು ಅಂತ ಇಡೀ ದೇಶದ ಜನಕ್ಕೆ ರಾಜ್ಯ ಜನತೆಗೆ ಗೊತ್ತಿದೆ ಈ ರೀತಿ ಆರೋಪ ಮಾಡೋದ್ರಿಂದ ಅವರ ಆರೋಪದಿಂದ ಮುಕ್ತರಾಗೋದಿಲ್ಲ ಸೊ ಆದ್ದರಿಂದ ವಾಸ್ತವಿಕ ಸ್ಥಿತಿ ಏನಂತ ಜಗತ್ತಿಗೆ ಗೊತ್ತಿರೋದ್ರಿಂದ ಈ ರೀತಿಯ ಮಾತುಗಳಿಂದ ಅವರು ಬಚಾವ್ ಹೋಗೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಇನ್ನೊಂದು ಚನ್ನಾರೆಡ್ಡಿ ಅವರ ಮೇಲೆ ಒಬ್ಬ ನಿನ್ನೆ ಯದಗಿರಿಯಲ್ಲಿ ಇನ್ಸ್ಪೆಕ್ಟರ್ ಅವರು ಹೃದಯಾಘಾತದಿಂದ ಸಾವಾಗಿದೆ ಮೂವತ್ ಲಕ್ಷ ರೂಪಾಯಿ ಅವ್ರನ್ನ ತಗೊಳ್ಕೊಂಡು ಮಾಹಿತಿ